السلام عليكم ورحمة الله وبركاته بسم الله والحمد لله والصلاة والسلام على أشرف المرسلين وعلى آله وصحبه الفائزين من الله ما بعد الصلاة والسلام عليك يا سيدي يا رسول الله خذ بيدي قلة حيلتي يدركني يا حبيب الله أعوذ بالله من الشيطان الرجيم <applause> بسم الله الرحمن الرحيم <applause> ولتكن منكم أمة يدعون إلى الخير ويأمرون بالمعروف وينهون عن المنكر صدق الله مولانا العظيم وقال نبينا وهادينا محمد صلى الله عليه وسلم لا تزال طائفة من أمتي

ಎಸ್ ಎಮ್ ಎಲ್ಲ ನಾಯಕರಿದ್ದಾರೆ ಎಲ್ಲ ನಾಯಕರೇ ಮಾಗುಂಡಿ ಜಮಾತಿನ ಆಡಳಿತ ಸಮಿತಿಯ ಪದಾಧಿಕಾರಿಗಳೇ ನನ್ನ ಪ್ರೀತಿಯ ಜಿಲ್ಲೆಯ ವಿವಿಧ ಕಡೆಗಳಿಂದ ಬಂದಂತಹ ಎಸ್ ಎಸ್ ಎಫಿನ ಕಾರ್ಯಕರ್ತರೆ ಒಂದು ದಿನದ ಯಶಸ್ವಿ ತಹ್ರೀಕ್ ಕ್ಯಾಂಪಿನ ಮುಕ್ತಾಯದ ಹಂತದಲ್ಲಿ ನಾವಿದ್ದೇವೆ ನಾನು ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಒಂದು ಕಡೆಯಲ್ಲಿದ್ದೆ ರಾತ್ರಿ ನನಗೆ ನಮ್ಮೊಬ್ಬರು ನಾಯಕರು ಫೋನ್ ಮಾಡಿ ಹೇಳಿದರು ಶಾಫಿ ಸಾದಿಯವರೇ ತುಂಬ ಚಂದವಾದ ಒಳ್ಳೆ ರೀತಿಯಲ್ಲಿರುವಂಥ ಒಂದು ಕ್ಯಾಂಪ್ ಮಾಗುಂಡಿಯಲ್ಲಿ ನಡೀತಾ ಇದೆ ಅಂತ ನನಗೆ ಮಾಗುಂಡಿಯಲ್ಲಿ ಕ್ಯಾಂಪ್ ಅಂತ ಗೊತ್ತಾಗಿರೋದು ನಿನ್ನೆ ಚಿಕ್ಕಮಗಳೂರು ಜಿಲ್ಲಾ ಕ್ಯಾಂಪ್ ಅಂತ ಗೊತ್ತಿತ್ತು ಅದು ಮಾಗುಂಡಿಯಲ್ಲಿ ಅಂತ ಗೊತ್ತಾಗಿದ್ದು ನಿನ್ನೆ ರಾತ್ರಿ ಯಾಕೆಂದರೆ ಮಾ ಒಂದು ಪ್ರಕೃತಿ ರಮಣೀಯವಾದಂಥ ಒಂದು ಜಾಗ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಇದೊಂದು ಸುಂದರವಾದಂಥ ಒಂದು ತಾಣ ಚಿಕ್ಕಮಗಳೂರು ಜಿಲ್ಲೆ ಒಂದು ಕಾಶ್ಮೀರ ಎಂದು ಹೇಳಿದರೆ ತಪ್ಪಾಗಲಾರದು ಏಕೆಂದರೆ ಈ ಬಾಳೆಹೊಣ್ಣವರು ಮಾಗುಂಡಿ ಹಲವು ವರ್ಷಗಳಿಂದ ನಿಕಟವಾಗಿ ನಿಕಟ ಸಂಪರ್ಕವಿರುವಂಥ ಒಂದು ಪ್ರದೇಶ ನಮ್ಮ ಸಹದ್ಯ ಫೌಂಡೇಶನ್ನ ಬೆಂಗಳೂರಿನ ಟ್ರಸ್ಟಿಗಳಲ್ಲೋರ್ವರಾದಂಥ ಪ್ರಮುಖ ಟ್ರಸ್ಟಿಗಳಾದಂಥ ಮೊಯ್ದೀನ್ ಪಾಪ ಇಲ್ಲಿಯವರು ಆದ್ದರಿಂದಲೇ ಮಾಗುಂಡಿಯೊಂದಿಗಿರುವಂಥ ನಂಟು ಹಲವಾರು ಸಂದರ್ಭಗಳಲ್ಲಿ ಈ ಮಸೀದಿಯ ಕಾರ್ಯಕ್ರಮಕ್ಕೂ ಬಂದಿದ್ದೆ ನಮ್ಮ ನಾಯಕರು ಹೇಳುವಾಗಲೇ ತುಂಬ ಖುಷಿಯಾಯಿತು ಏಕೆಂದರೆ ಕರ್ನಾಟಕದಲ್ಲಿ ದೇಶದಲ್ಲಿ ಏನೇ ನಡೆಯಲಿ ಯಾವುದೇ ವಿದ್ಯಮಾನ ವಿದ್ಯಮಾನಗಳು ಯಾವುದೇ ವಿಶೇಷತೆಗಳು ನಡೆಯುವಾಗಲೂ ನಮಗೆ ಸಿಗುವಂಥ ಸಂತೋಷ ಕೆಲವು ವಿಚಾರಗಳಲ್ಲಿ ಸಂತೋಷ ಸಿಗುತ್ತದೆ ಆ ಎಲ್ಲ ಸಂತೋಷಕ್ಕಿಂತಲೂ ಮಿಗಿಲಾದಂಥ ಒಂದು ಸಂತೇಶ ಸಂತೋಷವೇನೆಂದರೆ ಎಸ್ ಎಸ್ ಎಫಿನ ಒಂದು ಕಾರ್ಯಕ್ರಮ ಅದು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಚಂದವಾಗಿ ನಡೆಯುತ್ತದೆ ಎಂದು ಹೇಳುವಾಗ ನಿಜಕ್ಕೂ ಅದು ಹೃದಯಾಂತರಾಳದ ಆನಂದ ಎಂದು ಹೇಳಿದರೆ ತಪ್ಪಾಗಲಾರದು ನನಗೆ ತುಂಬ ಸಂತೋಷವಾಯಿತು ಅದಕ್ಕೆ ಇವತ್ತು ಎಲ್ಲ ಕಾರ್ಯಕ್ರಮಕ್ಕೂ ನಾನು ಎರಡು ಗಂಟೆ ಲೇಟಾಗಿ ಬರೋದು ಈ ಕಾರ್ಯಕ್ರಮಕ್ಕೆ ನಾನು ಎರಡು ಗಂಟೆ ಮುಂಚೆನೇ ಇಲ್ಲಿ ಬಂದಿದ್ದೇನೆ ನಿಮ್ಮ ಕಾರ್ಯಕ್ರಮ ಸುಫಿಯಾನ್ ಸಖಾಫಿಯವರ ಭಾಷಣ ಎಲ್ಲವೂ ನಾನು ಆಲಿಸ್ತಾ ಇದ್ದೆ ತುಂಬ ಶಿಸ್ತುಬದ್ಧವಾದಂಥ ಒಂದು ಕ್ಯಾಂಪ್ ನಿಜಕ್ಕೂ ನಾನು ಚಿಕ್ಕಮಗಳೂರು ಜಿಲ್ಲಾ ನಾಯಕರಾದಂಥ ಮುನೀರ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದ ಯಶಸ್ವಿ ಸಾರಥಿಯಾದಂತಹ ಆಮೀಮ್ ತಂಗಲ್ರವರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರೊಂದಿಗೆ ಅಲ್ಲಾಹನು ನಿಮ್ಮ ಈ ಸೇವೆಯನ್ನು ಸ್ವೀಕರಿಸಿ ಅನುಗ್ರಹಿಸಲಿ ಪಾರತ್ರಿಕವಾದಂಥ ಮೋಕ್ಷಕ್ಕಿರುವಂಥ ಸೇವೆ ಇದು ಇವತ್ತು ಯಾಕೆ ಒಂದು ವಾರದಿಂದ ತಂಗಲ್ ಮತ್ತು ಮುನೀರ್ ತನ್ನ ಥೀಮನ್ನು ಇಟ್ಕೊಂಡು ಇಡೀ ಚಿಕ್ಕಮಗಳೂರಿನ ಒಂದೊಂದು ಶಾಖೆಗೂ ಅವರು ನಿಮ್ಮ ಹತ್ರ ಬಂದು ನಿಮ್ಮನ್ನು ಇಲ್ಲಿ ಕರೆ ತಂದಿರುವುದು ಯಾಕೆ ತಂಗಲ್ರವರ ಮನೆಯ ಮದುವೆಯಲ್ಲ ಮುನೀರ್ ಅಥವಾ ಇನ್ನಿತರ ಜಿಲ್ಲಾ ಸೆಕ್ರೆಟರಿ ಇಬ್ರಾಹಿಂ ಅವರ ಅಥವಾ ಇನ್ನಿತರ ಯಾರದ್ದೋ ಮನೆ ಕಾರ್ಯಕ್ರಮವಲ್ಲ ಅಥವಾ ಮಾಗುಂಡಿ ಆಡಳಿತ ಸಮಿತಿಯವರು ನಡೆಸುವಂಥ ಕಾರ್ಯಕ್ರಮವಲ್ಲ ಅದಕ್ಕಾಗಿ ತುಂಬ ಜನರನ್ನು ಸೇರಿಸುವಂಥ ಒಂದು ಕಾರ್ಯಕ್ರಮವಾಗಿದ್ದರೆ ಚಿಕ್ಕಮಗಳೂರು ಅಥವಾ ಎಲ್ಲಾದರೂ ಒಂದು ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದಿತ್ತು ಅದೆಲ್ಲವನ್ನು ಬಿಟ್ಟು ಈ ಒಂದು ಪ್ರದೇಶಕ್ಕೆ ಇಲ್ಲಿ ನಿಮ್ಮನ್ನು ಕರೆತಂದಿರೋದು ಇಲ್ಲಿ ನಿಮಗೆ ಮೊಬೈಲ್ ಸ್ವಿಚ್ ಆಫ್ ಆಗಲೇಬೇಕು ಅಥವಾ ಸಿಗಬಾರ್ದು ನನ್ನ ಎರಡೂ ಮೊಬೈಲ್ ಬೆ ಮಧ್ಯಾಹ್ನದಿಂದ ಶಾಫೀಸಾದಿ ಎಲ್ಲಿದ್ದಾರೆ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ನನಗೆ ತುಂಬ ಸಂತೋಷವಾಯಿತು ಯಾಕೆಂದರೆ ಮಧ್ಯಾಹ್ನದಿಂದ ಈ ತನಕ ತನಕ ನನ್ನ ಸ್ವಿಚ್ ಮೊಬೈಲ್ ಯಾರಿಗೂ ಸಿಗ್ತಾ ಇಲ್ಲ ಸಂಪರ್ಕದಲ್ಲಿಲ್ಲ ತುಂಬ ಖುಷಿ ಆ ಒಂದು ಆನಂದ ಅದು ಮೊಬೈಲ್ ಸಿಗದಿರುವಾಗ ಒಂದು ಆನಂದ ಇರ್ತದಲ್ವಾ ಆ ಒಂದು ಸಂತೋಷವನ್ನು ನಾನು ತುಂಬ ನಾನು ಇವತ್ತು ಪಡೆಯುತ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮೊಬೈಲ್ ಸಿಗಲ್ಲ ಈ ಕಡೆಯಲ್ಲಿ ಅದೇ ಪ್ರಕಾರ ಎಲ್ಲರಿಗೂ ಒಳ್ಳೆಯ ಒಂದು ವಾತಾವರಣ ನಮ್ಮ ಮಾಗುಂಡಿ ಜಮಾತಿನವರು ಮಾಡಿದ್ದಾರೆ ಮಾಗುಂಡಿ ಜಮಾತ್ ಹಲವಾರು ವರ್ಷಗಳಿಂದ ಸುನ್ನತ್ ಜಮಾತಿನ ಒಂದು ಕೇಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಒಂದು ದೊಡ್ಡ ಅಹ್ಲು ಸುನ್ನಾವಲ್ ಜಮಾತಿನ ಕೇಂದ್ರ ಇದು ಬಹುಮಾನ್ಯರಾದ ಸೈಯದ್ನ ತಾಜುಲ್ ಉಲಮಾ ಕದ್ದುಸುಲ್ಲಾ ರಹುಲ್ ಅಜೀಜ್ ಬಹುಮಾನ್ಯರಾದ ಶೈಖುನಾ ಕಮರ್ಲುಲಮ ಎ ಪಿ ಉಸ್ತಾದ್ರವರ ಆ ನಾಯಕತ್ವದ ಆ ಸುನ್ನತ್ ಜಮಾತಿನ ಡಿಬ್ಬಾಯದಲ್ಲಿ ಯಾವುದೇ ಒಂದು ಆ ನಿಷ್ಕಲಂಕತೆಯಿಂದ ಕಾರ್ಯಾಚರಿಸುವ ಒಂದು ಮೊಹಲ್ಲವಾಗಿದೆ ಈ ಮಾಗುಂಡಿ ಇಲ್ಲಿನ ಆಡಳಿತ ಸಮಿತಿಯವರಿಗೂ ಈ ಮಾಗುಂಡಿ ಜಮಾತಿನ ಎಲ್ಲ ಸದಸ್ಯರಿಗೂ ನಾನು ಕರ್ನಾಟಕ ರಾಜ್ಯ ಎಸ್ ಎಸ್ ಎಫಿನ ಪರವಾಗಿ ನವರನ್ನು ಅಭಿನಂದಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಒಂದು ಆ ವಾತಾವರಣವನ್ನು ನೀವು ಇಲ್ಲಿ ನಿರ್ಮಾಣ ಮಾಡಿ ನಮ್ಮ ಎಸ್ ಎಸ್ ಎಫಿನ ಕಾರ್ಯಕರ್ತರಿಗೆ ಒಟ್ಟುಗೂಡಲು ಒಂದು ಅವಕಾಶ ಕೊಟ್ಟಿದ್ದೀರಿ ನಿಜಕ್ಕೂ ಇದು ಕಾರ್ಯಕರ್ತರಿಗೂ ಎಸ್ ಎಸ್ ಎಫಿಗೂ ಒಂದು ಅಭಿನಂದನೀಯ ಅದರೊಟ್ಟಿಗೆ ಮಾಗುಂಡಿ ಜಮಾತಿಗೂ ಈಗ ನೋಡಿ ನೀವು ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಮೂಲೆ ಮೂಲೆಗಳಿಂದ ಬಂದ ಕೊಪ್ಪದಿಂದ ಶೃಂಗೇರಿಯಿಂದ ಬಂದ ತರೀಕೆರೆಯಿಂದ ಬಂದ ಈ ಕಡೆಯಿಂದ ಚಿಕ್ಕಮಗಳೂರು ಮತ್ತು ಇನ್ನಿತರ ಕಡೆಗಳಿಂದ ಬಂದ ಎಲ್ಲರ ಮನಸ್ ಮನದಾಳದಲ್ಲಿ ಇಂಥ ತಹರಿ ಕ್ಯಾಂಪ್ ತಹರಿ ಕ್ಯಾಂಪ್ ಎಂಬ ಅಚ್ಚುಳಿಯದೆ ಉಳಿಯುವಂಥ ಒಂದು ದಿವಸ ಅಚ್ಚ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಎಲ್ಲಿ ನಡೆಯಿತು ಅಂತ ಕೇಳುವಾಗ ಅದು ಮಾಗುಂಡಿಯಲ್ಲಿ ನಡೆಯಿತು ನಿಜಕ್ಕೂ ಮಾಗುಂಡಿಯವರಿಗೆ ಅದು ಯಾವತ್ತೂ ನೆನಪಿನಲ್ಲಿಡಬೇಕಾದಂಥ ಒಂದು ಸಂದರ್ಭವಾಗಿರುತ್ತದೆ ಇಂಥ ಒಂದು ಅವಕಾಶ ಚಿಕ್ಕಮಗಳೂರಿನ ಇತರ ಮೊಹಲ್ಲಾ ಜಮಾತೆಗಳಿಗೆ ಸಿಕ್ಕಿಲ್ಲ ಎಂಬುದನ್ನು ಮಾಗುಂಡಿ ಜಮಾತವರು ಅರ್ಥ ಮಾಡುತ್ತಾ ಇದ್ದಾರೆ ಎಂದು ನನಗೆ ನನಗನ್ನಿಸ್ತಾ ಇದೆ ಪ್ರೀತಿಯ ಸಹೋದರರೇ ತಹರಿ ಕ್ಯಾಂಪಿನಲ್ಲಿ ಬಂದಿದ್ದೀರಾ ನನ್ನ ಪ್ರೀತಿಯ ಕಾರ್ಯಕರ್ತರು ಹಲವು ಶಾಖೆಗಳಿಂದ ಬಂದಂಥ ಕಾರ್ಯಕರ್ತರೇ ನಿಮಗೆ ನಿನ್ನೆಯಿಂದ ನಡೆದಂತಹ ಕ್ಲಾಸ್ಗಳು ತರಗತಿಗಳು ಅದು ಜೀವನದಲ್ಲಿ ನೀವು ಅಳವಡಿಸಿದ್ದೀರಿ ಅಂತ ನನಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಲ್ಲರೂ ನೀವು ನಿನ್ನೆಯಿಂದ ನಡೆದಂತಹ ಕ್ಲಾಸ್ಗಳು ಕ್ಲಾಸ್ಗಳಲ್ಲಿ ತುಂಬ ಹುಮ್ಮಸ್ಸಿನಿಂದ ಸಂತೋಷದಿಂದ ನೀವು ಕೂತ್ಕೊಂಡಿದ್ದೀರಿ ಎಲ್ರಿಗೂ ಆ ಸಂತೋಷ ಇದೆ ಅಲ್ಲ ಈಗಲೂ ಇದೆ ತಾನೆ ಇನ್ಶಾ ಅಲ್ಲ ಮುಂದೆಯೂ ಇರಬೇಕು ಇರುತ್ತದಲ್ವಾ ನಿನ್ನೆಯಿಂದ ನಡೆದಂಥ ತರಗತಿಯಲ್ಲಿ ಏನೆಲ್ಲ ಇಲ್ಲಿ ಹೇಳಿಕೊಟ್ಟಿದ್ದಾರೋ ನಮ್ಮ ನಾಯಕರು ಅದೆಲ್ಲವನ್ನು ನೀವು ಜೀವನದಲ್ಲಿ ಅಳವಡಿಸುತ್ತಾ ಇನ್ನಿತರಿಗೆ ಹೇಳಿಕೊಡುವಂಥ ಪ್ರಯತ್ನ ನೀವು ಮಾಡಬೇಕು ಯಾಕೆಂದರೆ ನೀವು ಮಾಡಬೇಕಾಗಿರೋದು ಯಾವುದಾದರೊಂದು ರಾಜಕೀಯ ಪಕ್ಷದ ಏನು ಬ ವೋಟ್ ಬ್ಯಾಂಕ್ ಮಾಡ್ತಾರಲ್ವಾ ಯಾವುದೇ ಚುನಾವಣೆಗೆ ಕ್ಯಾಂಪೈನ್ ಮಾಡುವ ಹಾಗೆ ನಿಮ್ಮ ಮೊಹಲ್ಲಾದಲ್ಲಿ ಹೋಗಿ ಕ್ಯಾಂಪೇನ್ ಮಾಡಿ ಚುನಾವಣೆಗೆ ಸಿದ್ಧಗೊಳಿಸುವಕ್ಕೆಲ್ಲ ನಿಮಗೆ ಇಲ್ಲಿ ತರಗತಿ ಕೊಟ್ಟಿರುವುದು ನೀವು ಆಹರತಿಗಾಗಿ ನಿಮ್ಮ ಪಾರತ್ರಿಕವಾದಂತಹ ಮೋಕ್ಷಕ್ಕಾಗಿ ನೀವು ಇನ್ನಿತರರನ್ನು ಕರೆತನ್ನಿ ಎಸ್ ಎಸ್ ಎಫಿನ ಕಾರ್ಯಕರ್ತರನ್ನಾಗಿ ಅವರನ್ನು ಮಾರ್ಪಡಿಸಿ ಎಂದು ಹೇಳುವಂತಹ ತರಗತಿ ಇಲ್ಲಿ ನಡೆದಿದೆ ಅದು ನಿಮ್ಮ ಜೀವನದಲ್ಲಿ ನಿಮ್ಮ ಐಹಿಕ ಮತ್ತು ಪಾರತ್ರಿಕವಾದಂತಹ ವಿಜಯಕ್ಕಿರುವ ರಹದಾರಿ ಎಂದು ನಮ್ಮ ನಾಯಕರು ನಿಮಗೆ ಹೇಳಿಕೊಟ್ಟರು ಅದೆಲ್ಲವನ್ನು ಜೀವನದಲ್ಲಿ ಅಳವಡಿಸಲೇಬೇಕು ಇಲ್ಲಿ ಒಂದು ತಯಾರಿ ಕ್ಯಾಂಪ್ ನಡೆಯಿತು ಚಿಕ್ಕಮಗಳೂರಲ್ಲಿ ನಿನ್ನೆಯಿಂದ ಇವತ್ತು ತನಕ ಅದೇ ದೊಡ್ಡ ಸಾಧನೆ ಎಂಬ ನೆಲೆಯಲ್ಲಿ ಇನ್ನು ಹೋಗಿ ನೀವು ಮಲಗುವುದಾದರೆ ನಿದ್ರಿಸುವುದಾದರೆ ಈ ತಹರಿ ಕ್ಯಾಂಪಿನಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಈ ಕಾರ್ಪ ಪ್ರಯ ನಮ್ಮ ಕ್ಯಾಂಪಿನಿಂದ ನೀವು ಏನೆಲ್ಲ ಕಲಿತಿದ್ದೀರೋ ಅದೆಲ್ಲವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸುವುದರೊಂದಿಗೆ ನಿಮ್ಮ ಮೊಹಲ್ಲಾದಲ್ಲಿರುವಂಥ ನಾನೀಗ ನೋಡಿ ಶೃಂಗೇರಿಗೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಶೃಂಗೇರಿಗೆ ಬಂದಿದ್ದೆ ಯೂನಿಟ್ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆಸಿದರೆ ಅವತ್ತು ನಾನು ರಾಜ್ಯಾಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಬಂದಾಗ ಒಂದು ದೊಡ್ಡ ಒಂದು ಹತ್ತು ಹದಿನೈದು ಮಂದಿ ಇದ್ದರು ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಇತ್ತೀಚೆಗೂ ನಡೆದಿತ್ತು ಶೃಂಗೇರಿಯಲ್ಲಿ ಹೀಗೆ ನೋಡುವಾಗ ನಾಲ್ಕು ಐದು ಮಂದಿ ಮಾತ್ರ ಇದ್ದಾರೆ ಈ ಮಂದಿ ಮಾತ್ರ ಬರಬೇಕಾದವರಲ್ಲ ಅಲ್ಲಿರುವ ನಲವತ್ತು ನಾಲ್ನೂರು ಜನರಿಗೆ ಅದು ಪ್ರಸ ಪಸರಿಸುವಂತಹ ಪ್ರಯತ್ನ ನಮ್ಮಿಂದ ಆಗಬೇಕು ಶೃಂಗೇರಿಯಲ್ಲಿ ತುಂಬಾ ಜನರು ಕಾರ್ಯಕರ್ತರಿದ್ದಾರೆ ಹಲವು ಕಾರಣಾಂತರಗಳಿಂದ ಇಲ್ಲಿಗೆ ಬರಲು ಅಸಾಧ್ಯವಾಗಿದೆ ನಾನು ಹೇಳುತ್ತಾ ಇರುವುದು ಈ ಕ್ಯಾಂಪಿನಲ್ಲಿ ಸಿಕ್ಕಿ ಂತಹ ತರಗತಿಗಳು ಅಧ್ಯಯನಗಳು ಆ ವಿಜ್ಞಾನಗಳು ಅವರಿಗೆ ಹೇಳಿಕೊಡಲು ನಾವು ತಯಾರಾಗಬೇಕು ಅವರಿಗೆ ಹೇಳಿಕೊಡುತ್ತಾ ಅವರನ್ನು ಎಸ್ ಎಸ್ ಎಫ್ ಅವರನ್ನು ಕೈ ಹಿಡಿದು ಕೊಂಡು ಕೈ ಹಿಡಿದು ಅವರನ್ನು ಕರೆತರುವಂಥ ಪ್ರಯತ್ನ ನೀವು ಮಾಡುವಾಗ ನೀವು ಒಬ್ಬ ಎಸ್ ಎಸ್ ಎಫ್ ಕಾರ್ಯಕರ್ತನಾಗುತ್ತೀರಾ ನೀವು ಅಶ್ರಫುಲ್ ಖಲ್ಕರ್ ರಸೂರುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಸೊಹಾಬಿಗಳು ಅವಲಿಯಾಗಲ ಉಲಮ ಮಾದರಿ ಯೋಗ್ಯವಾದಂತಹ ನಾಯಕತ್ವದ ಗುಣವನ್ನು ನೀವು ಪಡೆಯುವಂತ ಪಡೆಯುವಂತಾಗುತ್ತೀರಿ ನಾವು ಮಾತ್ರ ಒಳ್ಳೆಯವರಾಗಿ ಪ್ರಯೋಜನವಿಲ್ಲ ಇನ್ನಿತರನ್ನು ಒಳ್ಳೆಯತನಕ್ಕೆ ಕೈ ಹಿಡಿದಲಿಯುವಂಥ ಒಂದು ಪ್ರಯತ್ನ ನಮ್ಮಿಂದಾಗಬೇಕು ಪವಿತ್ರ ಕುರು ಹಣ ಹೇಳುತ್ತದೆ ವಲ್ತಕು ಮಿಂಕು ಮುಮ್ಮತುಯದೌನ ಇರಲ್ ಖೈರ್ ವಯ ಮುರು ನ ಬಿಲ್ ಮೂಫಿ ವಯನ್ ಹೌನ ಅನಿಲ್ ಮುಂಕರು ಓ ಜನರೇ ನಿಮ್ಮಲ್ಲಿ ಒಂದು ಒಳ್ಳೆ ಜಮಾತಿರಬೇಕು ಒಳ್ಳೆಯ ಒಂದು ಸಂಘಟನೆ ಬೇಕು ನಿಮ್ಮಲ್ಲಿ ಎಸ್ ಎಸ್ ಎಫ್ ಬೇಕು ಯಾಕೆ ಗೊತ್ತೇ ಆ ಎಸ್ ಎಸ್ ಎಫ್ ಒಳ್ಳೆ ಜನರನ್ನು ಕರೆ ಬ ಕರೆತರಲು ಕೆಡುಕಿನಿಂದ ವಿರೋಧಿಸುವಂಥ ಒಂದು ಒಂದು ಸಂಘಟನೆ ನಿಮ್ಮಲ್ಲಿರಬೇಕು ಮೊಹಲ್ಲಾದಲ್ಲಿ ರಾಷ್ಟ್ರದಲ್ಲಿ ದೇಶದಲ್ಲಿ ಜಗತ್ತಿನಲ್ಲಿ ನಡೆಯುತ್ತಿರುವಂಥ ಅಹಿತಕರ ಘಟನೆಗಳೇನು ಅನೈತಿಕ ಮತ್ತು ಅರಾಜಕತ್ವದಲ್ಲಿ ಜಗತ್ತು ಮುಂದುವರಿಯುತ್ತಿರುವಾಗ ನಮ್ಮ ದೇಶ ಮತ್ತು ನಮ್ಮ ಕರ್ನಾಟಕ ಬೆಂದು ಉರಿಯುತ್ತಿರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಯುದ್ಧ ಬೇಕು ಎಂದು ಪ್ರಧಾನಮಂತ್ರಿಗಳು ಹೇಳುತ್ತಾರೆ ಮತ್ತೊಂದು ಕಡೆ ಕಡೆಯಲ್ಲಿ ಬುದ್ಧಿಗೇಡಿತನದ ಒಂದು ಬುದ್ಧಿ ಇಲ್ಲದಂತಹ ವರ್ತನೆಯನ್ನು ಪ್ರದರ್ಶಿಸುತ್ತಿರುವಂತಹ ಪಾಕಿಸ್ತಾನದ ನಾಯಕರು ಈ ಯುದ್ಧಕ್ಕೆ ನಾಂದಿ ಹಾಡುವಂಥ ಒಂದು ಪ್ರಯತ್ನದಲ್ಲಿರುವಾಗ ಎಸ್ ಎಸ್ ಎಫಿನ ಶಿಸ್ತುಬದ್ಧವಾದಂತಹ ನಮ್ಮ ಕಾರ್ಯಕರ್ತರು ಈ ದೇಶಕ್ಕೆ ಈ ಜಗತ್ತಿಗೆ ಹೇಳಿಕೊಡಬೇಕು ಯುದ್ಧದಿಂದ ಯಾವತ್ತು ಯಾವುದೇ ಸಮಸ್ಯೆಗೆ ಪರಿಹಾರವಾಗುವುದಿಲ್ಲ ಯುದ್ಧ ನಡೆಸಿದಂತಹ ಹಲವಾರು ರಾಷ್ಟ್ರಗಳು ನಮ್ಮ ಮುಂದಿದೆ ಆ ಯುದ್ಧದ ಪರಿಣಾಮವೇನು ಎಂದು ದುಷ್ಟರಿಣಾಮವೇನು ಎಂದು ಈ ಜಗತ್ತಿಗೆ ಗೊತ್ತಿದೆ ವಿಯೆಟ್ನಾಮ್ ವಿಯೆಟ್ನಾಮನ್ನು ಕೊಂದು ಹಾಕಲು ಕ್ರೋ ನಾಮಾವಚೇಜ ಮಾಡಲು ಅಮೇರಿಕ ಎಷ್ಟು ವರ್ಷದಿಂದ ಆತರೆಯುತ್ತಾ ಇದೆ ಇನ್ನೂ ಅದರ ಆಸೆ ಈಡೇರಿಲ್ಲ ಏಕೆಂದರೆ ಯುದ್ಧದಿಂದ ಯಾರನ್ನು ಇಲ್ಲಿ ಅಧಪತನಗೊಳಿಗೊಳಿಸಲು ಸಾಧ್ಯ ಎಂಬುದು ಅದು ಭ್ರಮೆ ಮಾತ್ರವಾಗಿದೆ ಆದ್ದರಿಂದ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಅದು ಭಾರತ ಮತ್ತು ಪಾಕಿಸ್ತಾನದ ಅಥವಾ ಕಾಶ್ಮೀರದ ಸಮಸ್ಯೆಗೆ ಪರಿಹಾರವಲ್ಲ ಎಂದು ನಮ್ಮ ಎಸ್ ಎಸ್ ಎಫಿನ ಕಾರ್ಯಕರ್ತರು ಹೇಳಿಕೊಡಬೇಕಾಗಿದೆ ಏಕೆಂದರೆ ನಮ್ಮ ಪಾರತ್ರಿಕವಾದಂತಹ ವಿಜಯಕ್ಕಿರುವಂತಹ ದಾರಿಗಳು ಹಲವಿದೆ ನಾವು ಸಾಮಾಜಿಕ ರಂಗದಲ್ಲಿ ರಾಜಕೀಯವಾದಂಥ ರಂಗದಲ್ಲಿ ಶಿಕ್ಷಣ ರಂಗದಲ್ಲಿ ನಾವು ಮುಂದುವರಿಯಬೇಕು ಇವತ್ತು ಉರಿಯಲ್ಲಿ ನಡೆದಂತಹ ಸೈನಿಕ ಕ್ಯಾಂಪಿನ ವಿರುದ್ಧ ನಡೆದಂತಹ ದಾಳಿ ಏನಿದೆಯೋ ಆ ದಾಳಿಯನ್ನು ನಾವು ಕಡಾತುಂಡವಾಗಿ ನಾವು ಅದನ್ನು ಖಂಡಿಸುವಾಗಲೇ ಆ ದಾಳಿಯ ದಾಳಿಯೊಂದಿಗೆ ಆ ದಾಳಿಯೋತ್ತರ ನಡೆಯುವಂತಹ ಯುದ್ಧಗಳನ್ನು ನಾವು ಖಂಡಿಸಬೇಕಾಗಿದೆ ಭಾರತಕ್ಕೆ ಪಾಕಿಸ್ತಾನ ಅಂತ ಹೇಳಿದರೆ ಒಂದು ೇಡಿ ರಾಷ್ಟ್ರ ಅಂತ ಹೇಳಬಹುದು ಏಕೆಂದರೆ ಬುದ್ಧಿಗೇಡಿತನದ ಪರಮಾವಧಿ ಯಾರು ಅಂತ ಕೇಳಿದರೆ ಅದು ಪಾಕಿಸ್ತಾನಿಗಳು ಯುದ್ಧ ಮಾಡಲ್ಲ ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ ಈವತ್ತೊಂದು ಜೀವನ ಮಾಡಿದರೆ ಸಾಕು ಅವರು ಅವರು ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡಿದ್ದಿಲ್ಲ ಆಲೋಚನೆ ಮಾಡಿದ್ದರೆ ಅವರು ಭಯೋತ್ಪಾದಕರನ್ನು ಮತ್ತು ಉಗ್ರವಾದಿಗಳಿಗೆ ಯಾವುದೇ ವಿಧವಾದಂತಹ ಪ್ರಚೋದನೆಯನ್ನು ಅವರು ನೀಡುತ್ತಾ ಇರಲಿಲ್ಲ ಅವರು ಬುದ್ಧಿಗೇಡಿಗಳು ಬುದ್ಧಿ ಇಲ್ಲದವರು ನಾವು ಹಾಗಾಗಬಾರದು ನಿನ್ನೆ ಪ್ರಧಾನಮಂತ್ರಿಗಳು ಕೇರಳದಲ್ಲಿ ಹೇಳುತ್ತಾರೆ ನಾವು ಹೇಗೆ ಉತ್ತರ ನೀಡಬೇಕು ಅದನ್ನು ನಾವು ಉತ್ತರ ನೀಡುತ್ತೇವೆ ನೀರು ಮತ್ತು ರಕ್ತ ಒಂದೇ ರೀತಿಯಲ್ಲಿ ಹರಿಯಲ್ಲ ನೀರು ಮತ್ತು ರಕ್ತ ಒಂದೇ ರೀತಿಯಲ್ಲಿ ಹರಿಯಲ್ಲ ಅಂತ ಯಾಕೆಂದರೆ ರಕ್ತ ಇಲ್ಲಿ ನೀವು ಹರಿಸುವಾಗ ನಾವು ನೀರು ಕೊಡಲ್ಲ ನನ್ನ ಪ್ರೀತಿಯ ಸಹೋದರರೇ ಪವಿತ್ರ ಇಸ್ಲಾಂ ಯುದ್ಧದ ಬಗ್ಗೆ ನೀರಿನ ಬಗ್ಗೆ ಎಲ್ಲವೂ ವಿಶಾಲವಾಗಿ ಈ ಜಗತ್ತಿಗೆ ಹೇಳಿಕೊಟ್ಟಿದೆ ಸಿಂಧೂ ನದಿಯ ಆ ನದಿ ನದಿಯ ನೀರನ್ನು ಕುಡಿಯುತ್ತಿರುವುದು ಪಾಕಿಸ್ತಾನದ ನವಾಜ್ ಶರೀಫ್ ಮಾತ್ರವಲ್ಲ ಅವರ ಕುಟುಂಬ ಮಾತ್ರ ಪಾಕಿಸ್ತಾನದಲ್ಲಿರುವಂತಹ ಬಡ ಬಡ ಮನುಷ್ಯರು ಅಲ್ಲಿ ಆ ಸಿಂಧು ನದಿಯ ನೀರನ್ನು ಕುಡಿಯುತ್ತಾ ಇದ್ದಾರೆ ಕಾವೇರಿ ನದಿಯ ನೀರನ್ನು ತಮಿಳುನಾಡಿನ ಜಯಲಲಿತಾ ಮಾತ್ರ ಕುಡಿಯುವುದಲ್ಲ ಅಲ್ಲಿನ ತಮಿಳುನಾಡಿನ ಬಡ ಮನುಷ್ಯರು ಅಲ್ಲಿ ನೀರು ಕುಡಿಯುತ್ತಾ ಇದ್ದಾರೆ ಆದ್ದರಿಂದ ನೀರನ್ನು ಯಾರಾದರೂ ಕುಡಿಯುವುದನ್ನು ತಡೆಯುವುದೋ ಅಥವಾ ನೀರು ಸಿಗುವುದನ್ನು ತಡೆಯುವುದು ಯಾವತ್ತು ಒಂದು ದೇಶದ ಸಮಸ್ಯೆಗೆ ಪರಿಹಾರವಾಗುವುದಿಲ್ಲ ದೇಶದ ಸಮಸ್ಯೆಗೆ ಪರಿಹಾರ ರಾಜಕೀಯೇತರವಾದಂತಹ ಒಂದು ಒಳ್ಳೆಯ ನಿರ್ದಿಷ್ಟ ವಿಚಾರಗಳನ್ನು ಇಲ್ಲಿ ನಾವು ನಡೆಸಿ ರೆ ಇಲ್ಲಿ ಕಾಶ್ಮೀರ ಪ್ರಶ್ನೆಯನ್ನು ಮೊನ್ನೆ ಕುಲ್ದೀಪ್ ನಯ್ಯರ್ ಅವರು ಒಂದು ಆರ್ಟಿಕಲ್ ಬರೆದಿದ್ದರು ನೀವು ಅಂತ ನನಗೆ ಗೊತ್ತಿಲ್ಲ ಅವರು ತುಂಬಾ ಸುಂದರವಾಗಿ ಬರೆದಿದ್ದಾರೆ ಕಾಶ್ಮೀರ ಸಮಸ್ಯೆಗಳನ್ನು ಹೇಗೆ ನಿವಾರಿಸಬಹುದು ಎಂದು ಆ ಸಮಸ್ಯೆಗಳನ್ನು ಆ ರೀತಿಯಲ್ಲಿ ನಿವಾರಿಸಿದ್ದರೆ ಇವತ್ತು ಕಾಶ್ಮೀರ ಸಮಸ್ಯೆ ಅಲ್ಲ ಅದು ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಯಾವತ್ತು ಅದು ಒಂದು ಸಮಸ್ಯೆಯಾಗಿ ಉಳಿಯುವ ಸಾಧ್ಯತೆ ಇರಲಿಲ್ಲ ಅಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿನ ರಾಜಕೀಯ ನಾಯಕರೂ ನವಾಜ್ ಆಗಿರಲಿ ನರೇಂದ್ರ ಮೋದಿ ಆಗಿರಲಿ ರಾಹುಲ್ ಗಾಂಧಿ ಆಗಿರಲಿ ಇನ್ನಿತರ ಮುಲಾಯಂ ಸಿಂಗ್ ಯಾವುದೇ ಪಕ್ಷದ ರಾಜಕಾರಣಿಯಾಗಿರಲಿ ಅವರಿಗೆ ಸಮಸ್ಯೆದ ಮೂಲದ ಆ ನಿವಾರಣೆ ಮತ್ತು ಪರಿಹಾರ ಅವರಿಗೆ ಅಗತ್ಯವಿಲ್ಲ ಅವರಿಗೆ ಬೇಕಾಗಿರುವುದು ರಾಜಕೀಯವಾದಂತಹ ಒಂದು ಸ್ವಾಧೀನತೆ ಮಾತ್ರ ಆದ್ದರಿಂದಲೇ ಇವತ್ತು ಕಾಶ್ಮೀರದಲ್ಲಿ ಒಂದು ಕಡೆ ಅಲಯನ್ಸ್ ರಾಜಕೀಯ ನಡೆಯುತ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಮಾತುಗಳ ಸುರಿಮುಗಳು ಇವು ನಡೆಯುತ್ತಾ ಇದೆ ನಿನ್ನೆ ಯು ಎನ್ ಎ ವಿಶ್ವಸಂಸ್ಥೆಯಲ್ಲಿ ಭಾರತದ ವಿದೇಶ ದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ರವರು ಒಂದು ಮಾತನ್ನು ಹೇಳುತ್ತಾ ಇದ್ದರು ನಾವು ಯಾವುದಕ್ಕೂ ಎದೆಗುಂದಿಲ್ಲ ನಾವು ಯುದ್ಧ ಮಾಡುತ್ತೇವೆ ಅದು ಹೇಳಲೇಬೇಕಾಗಿದೆ ಏಕೆಂದರೆ ಭಾರತ ಯಾವತ್ತು ಬಂಡ ರಾಷ್ಟ್ರವಲ್ಲ ಅದು ಧೈರ್ಯಶಾಲಿ ರಾಷ್ಟ್ರವೆಂಬುದನ್ನು ಜಗತ್ತಿಗೆ ಹೇಳಿಕೊಡಬೇಕಾದಂತಹ ದೊಡ್ಡದಾದಂತಹ ಒಂದು ಸುಧೈರ್ಯವನ್ನು ಆ ಮಹಿಳೆಯರು ನೀಡಿದ್ದಾರೆ ಅದರೊಟ್ಟಿಗೆ ವಿಶ್ವಸಂಸ್ಥೆ ಎಪ್ಪತ್ತೊಂದನೇ ಸಾಮಾನ್ಯ ಅಧಿವೇಶನದಲ್ಲಿ ನಿನ್ನೆ ಮಾತನಾಡುತ್ತಾ ಆ ವಿದೇಶಾಂಗ ಸಚಿವೆ ಹೇಳಿದರು ಭಾರತ ಎದುರಿಸುತ್ತಿರುವ ರುವ ಹಲವು ಸಮಸ್ಯೆಗಳ ಒಂದು ಪಟ್ಟಿಯನ್ನೇ ವಿಶ್ವಸಂಸ್ಥೆ ಯು ಎನ್ ಎ ನಾಯಕರ ಮುಂದೆ ಇಟ್ಟಾಗ ಆ ಪ್ರಮುಖವಾದಂತಹ ಸಮಸ್ಯೆ ಬಡತನವಾಗಿತ್ತು ಈ ರಾಷ್ಟ್ರದಲ್ಲಿ ರಾಷ್ಟ್ರ ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಗಳಲ್ಲೊಂದು ಇನ್ನೂ ಬಡತನ ಎಂದು ಹೇಳುವಾಗ ಮತ್ತೊಂದು ಕಡೆಯಲ್ಲಿ ನಾವು ಹೇಳುತ್ತಾ ಇದ್ದೇವೆ ಭಾರತ ಫೋರ್ ಜಿ ಮತ್ತು ಫೈ ಜಿಯ ನೆಟ್ವರ್ಕಿನ ಅಥವಾ ಇಂಟರ್ನೆಟ್ಟಿನ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಟೆಕ್ನಾಲಜಿಯ ತುತ್ತ ತುದಿಗೆ ಭಾರತ ತಲುಪಿದೆ ಭಾರತದಲ್ಲಿ ಟೆಕ್ನಾಲಜಿ ತುಂಬಾ ಮುಂದುವರಿದಿದೆ ನಾವು ಆರ್ಥಿಕವಾದಂತಹ ಸ್ವಾವಲಂಬಿತನವನ್ನು ಪಡೆದಿದ್ದೇವೆ ಎಂದು ಹೇಳುತ್ತಾ ಇದ್ದೇವೆ ಈವತ್ತಿಗೂ ಭಾರತ ಮೂವತ್ತಕ್ಕಿಂತಲೂ ಶೇಕಡ ಮೂವತ್ತಕ್ಕಿಂತಲೂ ಅಧಿಕ ಜನರು ಬಡತನ ರೇಖೆಗಿಂತ ಕೆಳಗೆ ಬಿಲೋ ಪಾವರ್ಟಿ ಲೈನಲ್ಲಿ ಬಿ ಪಿ ಎಲ್ ಅಲ್ಲಿ ಜೀವನ ನಡೆಸುತ್ತಾ ಇದ್ದಾರೆ ಎಂದು ಆರ್ಥಿಕ ತಜ್ಞರು ಇಲ್ಲಿ ನಮಗೆ ವರದಿಯನ್ನು ನೀಡುತ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನನ್ನ ಪ್ರೀತಿ ಎಸ್ ಎಸ್ ಎಫ್ನ ಕಾರ್ಯಕರ್ತರೆ ಇಲ್ಲಿ ಈ ಜಗತ್ತಿನಲ್ಲಿರುವುದು ಎರಡೇ ಎರಡು ಜಾತಿ ಧರ್ಮಗಳು ಹಲವಿದೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಎಲ್ಲ ಧರ್ಮಗಳು ಅವರವರ ಧರ್ಮಕ್ಕನುಸಾರವಾಗಿ ಜೀವನ ಮಾಡುವಂತಹ ದೊಡ್ಡ ಸ್ವಾತಂತ್ರ್ಯವಿರುವಂತಹ ಒಂದು ಪ್ರಜಾಪ್ರಭುತ್ವ ಮತ್ತು ಒಂದು ಜಾತ್ಯಾತೀತ ವ್ಯವಸ್ಥೆಯ ಒಕ್ಕೂಟ ರಾಷ್ಟ್ರವಾಗಿದೆ ಭಾರತ ಅದರೊಟ್ಟಿಗೆ ಭಾರತದಲ್ಲಿರುವಂತಹ ಜಾತಿಯ ವೈಷಮ್ಯಗಳು ಜಾತಿಯ ಆ ಗಲಾಟೆಗಳು ಅದು ರಾಜಕೀಯ ಪ್ರೇರಿತವಾಗಿದೆ ಇವತ್ತು ನೋಡಿ ಕೆಲವು ಜಾತಿಯ ಅದರ ನಾಯಕರು ಇವತ್ತು ಪಟೇಲ್ ಜನಾಂಗವಾಗಿರಲಿ ಇನ್ನಿತರ ಜನಾಂಗದವರು ಇವರು ಬೀಸ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಾ ಇದ್ದಾರೆ ಆ ಮೀಸಲಾತಿ ಯಾವುದಾದರೂ ಜಾತಿಗೆ ಮೀಸಲಾತಿ ಸಿಕ್ಕಿದ್ದರೆ ಇವತ್ತು ನೀವು ನೋಡಿ ದಲಿತರು ಎಸ್ಸಿ ಮತ್ತು ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಈ ಭಾರತದಲ್ಲಿ ಅವರದ್ದೇ ಆದಂತಹ ಹಲವು ಮೀಸಲಾತಿಗಳನ್ನು ಭಾರತದ ಸಂವಿಧಾನಬದ್ಧವಾಗಿ ಅವರು ನೀಡಲಾಗಿದೆ ಆದರೂ ಇವತ್ತು ಒಬ್ಬ ಬಡ ದಲಿತ ಇವತ್ತು ಬಡವನಾಗಿ ಜೀವನ ನಡೆಸುತ್ತಾ ಇದ್ದಾನೆ ಒಬ್ಬ ಪೂಜಾರಿ ಅಥವಾ ಹಿಂದುಳಿದ ವರ್ಗದ ಒಬ್ಬ ಸಾಧಾರಣ ಮನುಷ್ಯ ಇವತ್ತು ಅವನು ಬಡ ರೇಖೆಗಿಂತ ಕೆಳಗೆ ಅಧೀನದಲ್ಲೇ ಅವನು ಜೀವನ ನಡೆಸುತ್ತಾ ಇದ್ದಾನೆ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಸಿಗುವಂತ ಸವಲತ್ತುಗಳೇನು ಇಲ್ಲಿ ಬಂದಂತಹ ಎಲ್ಲ ರಾಜಕೀಯ ಪಕ್ಷಗಳು ಅವರ ವೋಟ್ ಬ್ಯಾಂಕಿಗಾಗಿ ಸವಲತ್ತುಗಳನ್ನು ನೀಡಿದೆ ಆದರೂ ಒಬ್ಬ ಮುಸಲ್ಮಾನರ ಕಟ್ಟ ಕಡೆಯ ಒಬ್ಬ ಸಮುದಾಯದ ಒಬ್ಬ ಬಡವಣಿಗೆ ಅದನ್ನು ತಲುಪಿಸುವಂತಹ ಪ್ರಯತ್ನ ಪ್ರಾಮಾಣಿಕವಾದಂತಹ ಪ್ರಯತ್ನ ರಾಜಕಾರಣಿಗಳು ಮಾಡಿಲ್ಲ ಈ ರಾಷ್ಟ್ರದ ದೊಡ್ಡ ದೊಡ್ಡ ಕುಲಗಳು ಮಾಡಿಲ್ಲ ಅವರವರ ಫ್ಯಾಮಿಲಿಗಳನ್ನು ಮುಸ್ಲಿಮೊಬ್ಬ ಮೀಸಲಾತಿಯಿಂದ ಮೇಲೆ ಬಂದರೆ ಅವನ ಫ್ಯಾಮಿಲಿ ಮಾತ್ರ ಉದ್ಧಾರವಾಗುತ್ತಾ ಇದ್ದಾರೆ ಅವನ ಫ್ಯಾಮಿಲಿ ಮಕ್ಕಳು ಅಥವಾ ಮರಿಮಕ್ಕಳಿಗೆ ಮಾತ್ರ ಎಮ್ ಎಲ್ ಎಂ ಎಗಳನ್ನು ಮಾಡುತ್ತಾರೆ ದಲಿತರಲ್ಲೂ ನೀವು ನೋಡಿ ಖರ್ಗೆ ಸಾಹೇಬರ ಮಗನೂ ಎಮ್ ಎಲ್ ಎ ಆಗಬಹುದು ಈವತ್ತು ಈ ಮಾಗುಂಡಿಯಲ್ಲಿ ಅಥವಾ ಚಿಕ್ಕಮಗಳೂರಿನಲ್ಲಿರುವ ಯಾವುದಾದರೊಬ್ಬ ದಲಿತ ಈವತ್ತು ಕಕ್ಕಸ್ ಕ್ಲೀನ್ ಮಾಡುತ್ತಾ ಇದ್ದಾರೆ ಈವತ್ತು ಅವನ ಅದ ಅನಾದಿ ಕಾಲದಿಂದ ಅವನ ತಲೆ ತಲಾಂತ ತಲೆ ತಲಾಂತರಗಳಿಂದ ಅದನ್ನೇ ಮಾಡುತ್ತಾ ಬರುತ್ತಿದ್ದಾನೆ ಅವನಿಗೆ ರಾಜಕೀಯವಾದಂಥ ಸ್ವಾವಲಂಬಿತನ ಇಲ್ಲ ಅವನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವನು ಮುಂದುವರಿಯುವುದಿಲ್ಲ ಈ ರಾಷ್ಟ್ರದ ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಏರಿದಂಥ ಐ ಎ ಎಸ್ ಆಫೀಸರ್ಗಳನ್ನು ನೋಡಿ ಮೀಸಲಾತಿ ಹೆಸರಿನಲ್ಲಿ ಅವರು ಮುಂದೆ ಬಂದಿದ್ದಾರೆ ಇವತ್ತು ಮುಂದೆ ಬಂದು ಬರುತ್ತಾ ಇರುವುದು ಐ ಎ ಎಸ್ ಐ ಎಫ್ ಎಸ್ ಆಫೀಸರ್ಸ್ ಅಥವಾ ಕೆ ಎಸ್ ಅಧಿಕಾರಿಗಳಲ್ಲಿ ಮುಂದೆ ಬರುತ್ತಾ ಇರುವುದು ಅವರ ಫ್ಯಾಮಿಲಿಗಳು ಮಾತ್ರ ಅವರ ಪರಂಪರೆಗಳು ಮಾತ್ರ ಈ ಪರಂಪರೆಯನ್ನು ಉದ್ಧಾರ ಮಾಡಲು ಅಥವಾ ಅವರ ಈ ಅವರ ಕುಟುಂಬವನ್ನು ಉದ್ಧಾರ ಮಾಡಲು ಇಲ್ಲಿ ಮೀಸಲಾತಿ ಅಗತ್ಯವಿಲ್ಲ ಎಸ್ ಎಸ್ ದೇಶದೊಂದಿಗೆ ಹೇಳುತ್ತಾ ಇದೆ ಇಲ್ಲಿ ಮೀಸಲಾತಿ ಬೇಕಾಗಿರೋದು ಇಲ್ಲಿನ ಬಡವರಿಗೆ ಬಡವರಿಗೆ ಮೀಸಲಾತಿ ಕೊಡುತ್ತಾ ಅವರನ್ನು ಶೈಕ್ಷಣಿಕವಾಗಿ ಅವರನ್ನು ಸಾಮಾಜಿಕವಾಗಿ ಅವರನ್ನು ರಾಜಕೀಯವಾಗಿ ಮೇಲೆತ್ತುವಂತಹ ಪ್ರಯತ್ನ ಮಾಡಿದರೆ ಈ ಭಾರತದಲ್ಲಿ ಸುಷ್ಮಾ ಸ್ವರಾಜ್ ವಿಶ್ವಸಂಸ್ಥೆಯಲ್ಲಿ ಹೋಗಿ ನಮ್ಮ ಬೇಜಾರನ್ನು ಹೇಳಬೇಕಾದಂತಹ ಅಗತ್ಯವಿರಲಿಕ್ಕಿರಲಿಲ್ಲ ಆದ್ದರಿಂದ ಇಲ್ಲಿ ಬಡತನ ನಿವಾರಣೆ ಮಾಡುವಂತಹ ಒಂದು ದೊಡ್ಡ ಪ್ರಯತ್ನ ಇಲ್ಲಿ ನಡೆಯುತ್ತೆ ಬೇಕಾದರೆ ಇಲ್ಲಿ ಬಡವ ಶ್ರೀಮಂತ ಎಂಬ ಎರಡು ಜಾತಿಯನ್ನು ವಿಂಗಡಿಸಿ ಬಡವನು ಯಾವ ಜಾತಿಯಲ್ಲಿದ್ದರು ಅವನು ಬ್ರಾಹ್ಮಣನಾಗಿದ್ದರು ಅವನು ಬಡವನಾಗಿದ್ದರೆ ಅವನಿಗೂ ಮೀಸಲಾತಿ ಕೊಡಬೇಕು ಅವನು ಮುಸಲ್ಮಾನ ಹಿಂದೂ ಹಿಂದುಳಿದ ಎಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಮೀಸಲಾತಿ ಕೊಡುವಂತಹ ಒಂದು ಪ್ರಯತ್ನ ಈ ನಮ್ಮ ದೇಶದಲ್ಲಿ ಬಂದರೆ ದೇಶದ ಬಡತನಿಗೆ ನಿವಾರಣೆ ಬಡತನ ನಿವಾರಣೆಯಾಗುತ್ತದೆ ಆ ನಿಟ್ಟಿನಲ್ಲಿ ನಾವೇನು ಮಾಡುತ್ತೇವೆ ಎಂದು ಕೇಳಿದರೆ ಯಾಕೆ ನಾನು ಹೇಳುತ್ತಾ ಬರುತ್ತಿದ್ದ ಏನೆಂದರೆ ಎಸ್ ಎಸ್ ಎಫ್ ಕಾರ್ಯಕರ್ತರು ಮತ್ತು ನಾಯಕರು ಮಾಡುತ್ತಿರುವುದು ಇಲ್ಲಿನ ಬಡತನ ನಿರ್ಮೂಲನವಾಗಿದೆ ಬಡತನ ರೇಖೆಗಿಂತ ಕೆಳಗೆ ಅಧೀನದಲ್ಲಿ ಜೀವನ ಮಾಡುವವರಿಗೆ ನೀವು ನೋಡಿ ಎರಡು ಸಾವಿರದ ಆರಲ್ಲಿ ಭಾರತದ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಂತಹ ಸಾಚಾರ್ ವರದಿ ಇವತ್ತು ಅದು ಮೂಲೆ ಬಿದ್ದಿದೆ ಯಾವುದೇ ಒಂದು ಕಾರ್ಯಗತವಾದಂತಹ ಕೆಲಸಗಳು ಸಾಚಾರ್ ವರದಿಯಿಂದ ಅಥವಾ ವರದಿಯ ನಂತರ ಈ ಭಾರತದ ದೇಶ ಮುಸಲ್ಮಾನರಿಗೆ ಯಾರು ಮಾಡಿದ್ದಿಲ್ಲ ಮಾಡುತ್ತಾ ಇರುವುದು ಯಾರು ಎಂದು ಕೇಳಿದರೆ ಅದು ಉಲಮಾಗಳು ಮಾತ್ರ ಹುಲಮಾಗಳ ನಾಯಕತ್ವದಲ್ಲಿ ಅಲ್ಲಲ್ಲಿ ಶಿಕ್ಷಣ ಕೇಂದ್ರಗಳು ತಲೆ ಎತ್ತಿದೆ ಅಲ್ಲಲ್ಲಿ ಸಾಮಾಜಿಕ ಕ್ರಾಂತಿಗಳು ನಡೆಯುತ್ತಾ ಇದೆ ಎಸ್ಎಸ್ಎಫ್ನ ಕಾರ್ಯಚಟುವಟಿಕೆಗಳಲ್ಲಿ ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದಾದ್ಯಂತ ಎಂಎಸ್ಒ ಹೆಸರಿನಲ್ಲಿ ಇತ್ತೀಚಿನವರೆಗೆ ಎಂಎಸ್ಒ ಹೆಸರಿನಲ್ಲೂ ಇತ್ತೀಚೆಗೆ ಒಂದು ತಿಂಗಳ ಮುಂಚೆ ದೆಹಲಿಯಲ್ಲಿ ನಡೆದಂತಹ ಐತಿಹಾಸಿಕವಾದಂತಹ ಅಧಿವೇಶನ ನಾವು ಎಸ್ ಎಸ್ ಎಫ್ ಎಂಬ ಹೆಸರನ್ನು ದೇಶದಾದ್ಯಂತ ನಡೆಸಲು ನಾವು ತೀರ್ಮಾನ ಮಾಡಿದ್ದೇವೆ ಇವತ್ತು ದೇಶದಾದ್ಯಂತ ಎಸ್ ಎಸ್ ಎಫಿನ ನ ಕಾರ್ಯ ನಾನು ದೆಹಲಿಗೆ ಹೋದಾಗ ತುಂಬಾ ಸಂತೋಷವಾಯಿತು ಒರಿಸಾ ಮತ್ತು ಇಂಡೋರ್ನಿಂದ ಅದೇ ಪ್ರಕಾರ ಛತ್ತೀಸ್ಗಢಿನಿಂದ ಬಂದಂತಹ ಯುವಕರ ಒಂದು ತಂಡ ಸದಸ್ಯರ ತಂಡ ಅವರು ಎಸ್ ಎಸ್ ಎಫ್ ಅಂತ ಹೇಳುವಾಗ ಅವರ ಕೈಯಲ್ಲೊಂದು ಒಂದು ಪೆನ್ನಿತ್ತು ಅವರ ಕೈಯಲ್ಲಿ ವಾಚ್ ಇತ್ತು ಆ ವಾಚಿನಲ್ಲಿ ಎಸ್ ಎಸ್ ಎಫ್ ನ ಈ ತ್ರಿವರ್ಣ ಪತಾಕೆಯನ್ನು ಅವರು ಅಳವಡಿಸಿದ್ದರು ಅವರ ಪೆನ್ನಿನಲ್ಲಿ ಈ ಕಡೆಯಲ್ಲಿ ಎಸ್ ಎಸ್ ಎಫ್ ಎಂದು ಬರೆದಿತ್ತು ನನಗೆ ತುಂಬ ಸಂತೋಷವಾಗಿತ್ತು ಯಾಕೆಂದರೆ ಮಧ್ಯಪ್ರದೇಶದ ಅದೇ ಪ್ರಕಾರ ಒರಿಸ್ಸಾದ ಅಸ್ಸಾಮಿನ ಇನ್ನಿತರ ಪಶ್ಚಿಮ ಬಂಗಾಳ ಮತ್ತು ಕಾಶ್ಮೀರದ ಕಣಿವೆಯಲ್ಲಿ ಜೀವನ ಮಾಡುತ್ತಿರುವಂತಹ ಎಷ್ಟೋ ಕಾರ್ಯಕರ್ತರು ಎಸ್ ಎಸ್ ಎಫ್ ಎಂದು ಹೇಳುವಾಗ ಆವೇಶ ಭರಿತರಾಗಲು ಕಾರಣವೇನು ಎಂದು ಕೇಳಿದರೆ ಶೈಖುನಾ ಸುಲ್ತಾನ್ ಎ ಪಿ ಉಸ್ತಾದ್ರವರ ಅದ್ವಿತೀಯವಾದಂತಹ ಶೈಕ್ಷಣಿಕ ಕ್ರಾಂತಿ ಮಾತ್ರವೆಂದು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇದ್ದೇನೆ ಅವರಿಗೆ ಎಸ್ ಎಸ್ ಎಫ್ ಗೊತ್ತಿರಲಿಲ್ಲ ಅವರಿಗೆ ಸುನ್ನತ ಜಮಾತು ಗೊತ್ತಿರಲಿಲ್ಲ ಶೈಖುನ ಎ ಪಿ ಉಸ್ತಾದ್ರು ಅಸ್ಸಾಂ ಮತ್ತು ಒರಿಸ್ಸಾದಲ್ಲಿ ಕಾಶ್ಮೀರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಿಹಾರ ಮತ್ತು ಜಾರ್ಖಂಡಿನಲ್ಲಿ ಅಲ್ಲಿರುವ ಬಡವರ ಈ ಸಾಚಾರ್ ವರದಿಯ ವರದಿಯ ನಂತರ ಎ ಪಿ ಉಸ್ತಾದ್ ರಲ್ಲೆಲ್ಲ ಇವತ್ತು ಹಾಮೀಮ್ ತಂಗಲ್ ರವರು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲ ಶಾಖೆಗಳಿಗೂ ಭೇಟಿ ನೀಡಿದ ಹಾಗೆ ಎ ಪಿ ಉಸ್ತಾದ್ ತನ್ನ ನಲವತ್ತ ಮೂರನೇ ವರ್ಷ ವಯಸ್ಸಿನಲ್ಲೇ ದೇಶೀಯ ದೇಶೀಯ ಹಂತಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಎ ಪಿ ಉಸ್ತಾದರವರನ್ನು ನೇಮಕ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಆವತ್ತಿನ ಸಮಸ್ತ ಕೇರಳ ಜಮಿಯ ತುಲಮಾದ ಎಲ್ಲ ನಾಯಕರು ಸೇರಿ ಮೂರು ಮಂದಿಯನ್ನು ಸಮಸ್ತವನ್ನು ಹಾಗೆ ಅಹುಲು ಸುನ್ನಾವಲ್ ಜಮಾತಿನ ಕಾರ್ಯ ವ್ಯಾಪ್ತಿಯನ್ನು ದೇಶದ ಉದ್ದಗಲಕ್ಕೂ ಹೇಗೆ ಹೇಗೆ ವ್ಯಾಪಿಸಬಹುದು ಎಂಬ ಆ ಚರ್ಚೆಯಲ್ಲಿ ಕೊನೆಗೆ ಮೂರು ಮಂದಿಯನ್ನು ನೇಮಕ ಮಾಡಿದ್ದರು ಅದರ ಪ್ರಮುಖ ನಾಯಕತ್ವ ಶೈಖುನಾ ಸುಲ್ತಾನ್ ಎ ಪಿ ನಂತರ ಭಾರತದಲ್ಲಿ ನಡೆದಂತಹ ಕ್ಷಿಪ್ರ ಬೆಳವಣಿಗೆಗಳು ಐತಿಹಾಸಿಕವಾದಂತಹ ಈ ನಮ್ಮ ಒಂದು ಕ್ರಾಂತಿಕಾರಿ ಒಂದು ಶೈಕ್ಷಣಿಕ ಹಿನ್ನೆಲೆಯು ಎ ಪಿ ಉಸ್ತಾದ್ರವರ ಕೊಡುಗೆಯಾಗಿದೆ ಎ ಪಿ ಉಸ್ತಾದ್ರು ಇವತ್ತು ಎಲ್ಲಾ ಕಡೆಗೆಲ್ಲೂ ಶಿಕ್ಷಣವಾದ ಶಿಕ್ಷಣವನ್ನು ಶಿಕ್ಷಣ ಕೇಂದ್ರಗಳನ್ನು ತೆರೆದು ಅಲ್ಲಿನ ಜನರಿಗೆ ಶಿಕ್ಷಣ ಕೊಟ್ಟರು ನನ್ನ ಪ್ರೀತಿ ಎಸ್ ಎಸ್ ಎಫಿನ ಕಾರ್ಯಕರ್ತರೆ ಎ ಪಿ ಒಂದು ವೇಳೆ ಆಗ್ರಹ ಪಡುತ್ತಾ ಇದ್ದರೆ ಈ ಭಾರತದ ಪ್ರಧಾನಮಂತ್ರಿಗಳಾಗಬಹುದಿತ್ತು ಈ ದೇಶ ನಮ್ಮ ವಿಶ್ವದ ವಿಶ್ವ ಸಂಸ್ಥೆ ಒಬ್ಬ ರುವಾರಿಯಾಗಬಹುದಿತ್ತು ಎ ಪಿ ಉಸ್ತಾದರವರ ಉದ್ದೇಶದಲ್ಲ ನಮ್ಮ ನಾಯಕರ ಉದ್ದೇಶದಲ್ಲ ನಮ್ಮ ಎಸ್ ಎಸ್ ಎಫ್ ಉದ್ದೇಶದಲ್ಲ ಎಸ್ ಎಸ್ ಎಫ್ ಇಲ್ಲಿರುವುದು ಪಾರತ್ರಿಕವಾದಂತಹ ಮೋಕ್ಷಕ್ಕಾಗಿ ಪಾರತ್ರಿಕವಾದಂತಹ ವಿಚಾರಗಳು ನಾವು ಜನರಿಗೆ ಹೇಳಿಕೊಡುವಾಗ ಇಲ್ಲಿನ ಬಡ ಬಡವರ ಅವರ ಕಣ್ಣೀರಸುವಂತಹ ಅವರಿಗೆ ಆಶಾಕೀರ್ಣವಾಗುವಂತಹ ಕೆಲಸಗಳು ನಮ್ಮಲ್ಲಿ ಇಲ್ಲಿ ನಡೆಯಬೇಕಾಗಿದೆ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಎಸ್ ಎಸ್ ಎಫ್ ನವರು ಸಾಮೂಹಿಕ ವಿವಾಹ ಕಾರ್ಯವನ್ನು ಕೈಗೊತ್ತಿಕೊಂಡಿದ್ದಾರೆ ಅಲ್ಲ ಒಳ್ಳೆ ರೀತಿಯಲ್ಲಿ ಪೂರ್ತಿಗೊಳಿಸಲಾಗುತ್ತೆ ನೀಡಲಿ ಅದಕ್ಕಾಗಿ ಕಾರ್ಯಾಚರಿಸುವಂತಹ ಹಲವು ನಾಯಕರಿಲ್ಲಿದ್ದಾರೆ ಇಲ್ಲಿದ್ದಾರೆ ನಮ್ಮ ಆ ತರಕಾರ ಅಜೀಜ್ ಅವರು ನಮ್ಮ ಯೂಸುಫ್ ಅಜೀರಂಥ ಎಲ್ಲ ನಾಯಕರು ನಮ್ಮ ಉಸ್ಮಾನ್ ನಂಡುಗುಲಿ ನಮ್ಮ ಕಾರ್ಯ ರಾಜ್ಯ ಕೋಶಾಧಿಕಾರಿಗಳು ತಾಸದಿಯವರು ಎಲ್ಲರೂ ಇದ್ದಾರೆ ಎಲ್ಲರ ನಾಯಕತ್ವದಲ್ಲಿ ಇನ್ಶಾ ಅಲ್ಲ ಅದು ಒಳ್ಳೆಯ ಒಂದು ಒಳ್ಳೆ ರೀತಿಯಲ್ಲಿ ಆ ಸಾಮೂಹಿಕ ವಿವಾಹದಲ್ಲಿ ನಡೆಯಲಿದೆ ಇನ್ಶಾ ಅಲ್ಲ ಎ ಪಿ ಉಸ್ತಾದ್ರವರು ಸಮೇತ ಎಲ್ಲ ನಾಯಕರು ಬಂದು ಆ ಸಾಮೂಹಿಕ ವಿವಾಹ ನಡೆಯಲಿದೆ ಏನು ಈ ಸಾಮೂಹಿಕ ವಿವಾಹ ನಡೆಸುವುದರ ಉದ್ದೇಶ ಇಲ್ಲಿನ ಬಡತ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವಂತಹ ಬಡವರ ಕಣ್ಣೀರುರಿಸುವಂತಹ ಒಂದು ಚಿಕ್ಕ ಪ್ರಯತ್ನ ವಾಗಿದೆ ಇಲ್ಲಿ ಎಸ್ ಎಸ್ ಎಫ್ ನಡೆಸುತ್ತಾ ಇರೋದು ಸಾಮೂಹಿಕ ವಿವಾಹದ ರೀತಿಯಲ್ಲಿ ಅದೇ ಪ್ರಕಾರ ನಮ್ಮ ಸುಫಿಯಾನ್ ಸಕಾಫಿ ಅಂತ ಹಲವು ಯುವ ವಿದ್ವಾಂಸರು ಇವತ್ತು ಉತ್ತರ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಇಸ್ಸಾನ್ನ ಕಾರ್ಯಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಅಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಅವರಿಗೆ ಶಿಕ್ಷಣವನ್ನು ನೀಡಿ ಅವರಿಗೆ ಅಲ್ಲಾಹು ಏನೊಂದು ಗೊತ್ತಿಲ್ಲದಂತಹ ಇಸ್ಲಾಮಿನ ಪ್ರಾಥಮಿಕ ಪಾಠ ಗೊತ್ತಿಲ್ಲದಂತಹ ಅಲ್ಲಿನ ಮುಸ್ಲಿಂ ಸಮುದಾಯಕ್ಕೆ ಅವರಿಗೆ ವಿದ್ಯೆಯನ್ನು ನೀಡಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡಲು ಇವತ್ತು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಇವತ್ತು ಎಸ್ ಎಸ್ ಎಫ್ ನ ತ್ರಿವರ್ಣ ಪತಾಕೆ ಹಾರಾಡುತ್ತಾ ಅಲ್ಲಿ ಕೆಲಸಗಳು ನಡೆಯುತ್ತಾ ಇದೆ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಈ ಕಾರ್ಯ ಚಟುವಟಿಕೆಯಲ್ಲಿ ಹಲವಾರು ಸಂಸ್ಥೆಗಳು ಅತಿ ಶೀಘ್ರದಲ್ಲಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ತಲೆ ಎತ್ತಲಿದೆ ಚಿತ್ರದುರ್ಗದಲ್ಲಿ ಮತ್ತು ಗಂಗಾವತಿಯಲ್ಲಿ ಕೇಕರಗಟ್ಟಲೆ ಜಾಗದಲ್ಲಿ ದೊಡ್ಡ ಒಂದು ವಿದ್ಯಾಸಂಸ್ಥೆಯು ಕರ್ನಾಟಕ ರಾಜ್ಯ ಎಸ್ ಎಸ್ ಅಧೀನದಲ್ಲಿ ಹೆಸರಿನಲ್ಲಿ ಬರಲಿದೆ ನೀವೆಲ್ಲರೂ ಆ ಮಾಡಿ ಒಟ್ಟಿನಲ್ಲಿ ನನ್ನ ಪ್ರೀತಿಯ ಕಾರ್ಯಕರ್ತರೆ ಇದೆಲ್ಲವೂ ಮಾಡುತ್ತಿರುವುದು ಯಾಕೆ ಎಂದು ಕೇಳಿದರೆ ಅಲಲ್ ಕಲ್ ಅಸ್ಸಾಖಲ್ಲಾಹಿ ಸಲ್ಲಲ್ಲಾಹು ಅಲಿ ಅವರು ಹೇಳಿದರು ನೀನು ಯುದ್ಧ ಮಾಡುವುದಂತ ಹೇಳಿದರೆ ಖಡ್ಗ ತೆಗೆದು ಅಥವಾ ಬಾಂಬ್ ಹಾಕಿ ಯಾವುದಾದರೂ ನಿರಪರಾಧಿ ಹಿಂದೂಗಳನ್ನು ಅಥವಾ ನಿರಪರಾಧಿ ಮುಸ್ಲಿಮೇತರನ್ನು ಕೊಲ್ಲುವುದು ಅಥವಾ ಅವರಿಗೆ ಆಕ್ರಮಿಸುವುದು ಅದೆಲ್ಲ ಯುದ್ಧ ಅದೆಲ್ಲ ಜಿಹಾದ್ ಪಾಕಿಸ್ತಾನದ ಭಯೋತ್ಪಾದಕರಿಗೂ ಪಾಕಿಸ್ತಾನದ ಉಗ್ರವಾದಿಗಳಿಗೂ ಐ ಎಸ್ ಐ ಎಸ್ ಎಂಬ ಕ್ರೂರ ನರ್ತಕರಿಗೂ ಅಶ್ರಫುಲ್ ಎಂಬುದು ಸಲ್ಲಾಹು ಅಲಿ ಅವರು ಹೇಳುತ್ತಾರೆ ಅಸ್ಸಾಲ್ ನೀನು ನಿರ್ಗತಿಕರ ವಿಧೆಯವರ ವಿಧೇವೆಯರ ಗಂಡರಿಲ್ಲದ ಪತಿ ಪತಿ ವಿಚ್ಛೇದಿಸಲ್ಪಟ್ಟಂತಹ ವಿಧವೆಯರ ಬಡ Oh! <laughs> ಕುಟುಂಬದ ಕಣ್ಣೀರಸುವಂತಹ ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಒಂದು ಒಳ್ಳೆ ಹೃದಯ ಶ್ರೀಮಂತಿಕೆ ಅದಕ್ಕೆ ದುಡಿಯುವಂತಹ ಕೆಲಸಗಳು ಅದಾಗಿದೆ ಕಲ್ಬುಜಾಹಿದ ಫೀಸ ಬೀಲಿಲ್ಲ ಅಲ್ಲಾಹನ ದಾರಿಯಲ್ಲಿ ಯುದ್ಧ ಅದಾಗಿದೆ ಯೋಧರೆ ಎಂದು ಸೈಯದ ಅಹಮದುರ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮರ್ ಅವರು ಹೇಳಿದರು ಆದ್ದರಿಂದ ನನ್ನ ಪ್ರೀತಿ ಎಸ್ ಎಸ್ ಎಫಿನ ಕಾರ್ಯಕರ್ತರೆ ನಮಗಿಲ್ಲಿ ಮಾಡಲು ಹಲವಾರು ಕಾರ್ಯಕ್ರಮಗಳಿವೆ ಬರೇ ಒಂದು ತಹರಿ ಕ್ಯಾಂಪಿನಿಂದ ನಾವೆಲ್ಲವನ್ನೂ ಮಾಡಿ ಎಂಬ ಒಂದು ಅಭಿಮಾನ ಪಡಲು ನಮ್ಮಿಂದ ಸಾಧ್ಯವಿಲ್ಲ ಇನ್ನು ಹಲವಾರು ವಿಚಾರಗಳನ್ನು ಈ ಚಿಕ್ಕಮಗಳೂರು ಜಿಲ್ಲೆಯ ಹಲವು ಕಡೆಗಳಲ್ಲಿ ಹಲವು ಮೊಹಲ್ಲಾಗಳಲ್ಲಿ ಇವತ್ತು ಎಸ್ ಎಸ್ ಎಫ್ ತಲುಪದಂತಹ ಜಾಗಗಳಿವೆ ಆ ಜಾಗಗಳಿಗೆ ನೀವು ತಲುಪಿಸಿ ಎಸ್ ಎಸ್ ಎಫ್ ಅನ್ನು ಅವರಿಗೆ ಪರಿಚಯಿಸಿಕೊಳ್ಳುವಂತಹ ಪ್ರಯತ್ನ ನೀವು ಮಾಡಬೇಕು ಎಸ್ ಎಸ್ ಎಫ್ ಪರಿಚಯಿಸುವುದು ಎಂದು ಹೇಳಿದರೆ ಹೇಗೆ ಪರಿಚಯಿಸ್ತೀರಿ ಎಸ್ ಎಸ್ ಎಫ್ ಅನ್ನು ಪರಿಚಯಿಸುವಂತಹ ವೈಖರಿ ಹೇಗೆ ಹೇಳಿ ನೀವು ಹೇಗೆ ಎಸ್ ಎಸ್ ಎಫಿನ ಬಗ್ಗೆ ಪರಿಚಯಿಸ್ತೀರಾ ಅಶ್ರಫುಲ್ ಕಲ್ಕ ತಾಹ ಮೊಹಮ್ದದುರ್ ರಸೂಲುಲ್ಲಾಹಿ ಇಸ್ಲಾಮನ್ನು ಪ್ರಚಾರ ಪಡಿಸಿದ್ದು ನಾವು ನೋಡಿದ್ದೇವೆ ಆ ಚರಿತ್ರೆಯನ್ನು ನಾವು ಕಲಿತಿದ್ದೇವೆ ಎಸ್ ಎಸ್ ಎಫಿನ ಕಾರ್ಯಕರ್ತರು ಇಸ್ಲಾಮಿನ ದ್ವಾ ಚರಿತ್ರೆಯನ್ನು ಕಲಿಯಬೇಕು ರಸೂಲುಲ್ಲಾಹ್ ಸಲ್ಲಾಹು ಅಲಿ ಅವರ ದಾ ಒಲ ಉಕುಂತ ಫಲ್ಲನ್ ಗಲೀವಲ್ ಕಲ್ಪಿ ಲಂಫಲ್ಲೂಮಿನ್ ಹೌಲಿಕಾ ಓ ಪ್ರವಾದಿಗಳೇ ಓ ಪ್ರವಾಚಕರೇ ಓ ಭೈಗಂಬರರೇ ನೀವು ಒಂದು ವೇಳೆ ನೀವು ದುಃಸ್ವಭಾವಿಯಾಗಿದ್ದರೆ ನಿಮ್ಮ ಸ್ವಭಾವ ನಡತೆಯಲ್ಲಿ ದುಃಸ್ವಭಾವ ಯಾರಾದರೂ ಕಂಡಿದ್ದರೆ ತಮ್ಮ ಹತ್ತಿರ ಒಂದು ನರಪಿಳ್ಳೆಯು ಸುಳಿಯುತ್ತಿರಲಿಲ್ಲ ನೀವು ಸಳ್ ಸ್ವಭಾವದ ಉತ್ತಮ ಸ್ವಭಾವದ ಒಂದು ಉದಾತ್ತವಾದಂತಹ ಒಂದು ನಿದರ್ಶನವಾಗಿದ್ದೀರಿ ಎಂಬದರೆ ಎಂದು ಅಲ್ಲ ಅವನ ಪವಿತ್ರ ಹೇಳಿದನು ಸ್ವಭಾವ ನಮ್ಮಲ್ಲಿರಬೇಕು ಮೊಹಲ್ಲಾದಲ್ಲಿ ಯಾರಾದರೂ ಅನ್ನು ಏನಾದರೂ ಹೇಳಿದರೆ ಆ ತಕ್ಷಣ ಅವರನ್ನು ವಿರೋಧಿಸುವಂತಹ ಪ್ರಯತ್ನಕ್ಕೆ ನಾವು ಕೈ ಹಾಕಬಾರದು ಅವರಿಗೆ ಹೇಳಿಕೊಡಬೇಕು ಏನು ಸುನ್ನತೆ ಜಮಾತ್ ಅದನ್ನು ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಹೇಳಿಕೊಡುವಂತಹ ಪ್ರಯತ್ನ ನಾವು ಮಾಡಬೇಕು ಅದಾಗಿದೆ ಸಯ್ಯುದರ ಸುಳ್ಳು ಲಾಗಿ ಸಲ್ಲಲ್ಲಾಹು ಅಲಿ ವಸಲ್ಲಬರವರು ಮಾಡಿದ್ದು ಉಮರ್ಲ್ ಖತ್ತಾಬರ್ ನಮಗೆ ಗೊತ್ತಿದೆ ಸಯ್ಯುದಲ್ ಖತ್ತಾಬ್ ಬರಲಿ ಎಲ್ಲವನ್ನು ಜಗತ್ತನ್ನೇ ನಿಯಂತ್ರಿಸಿದಂತಹ ಒಂದು ರಾಜ್ಯಾಡಳಿತವಾಗಿತ್ತು ಸಯ್ಯುದಮರ್ ಉಲ್ ಖತ್ತಾ ಬರಲಿ ಧೀರ ಶೂರರಾಗಿದ್ದರು ಅವರ ಸ್ವಭಾವ ಎಷ್ಟು ಮೃದುವಾಗಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಎಸ್ ಎಸ್ ಎಫ್ ನ ಕಾರ್ಯಕರ್ತರೇ ನಾವಿಲ್ಲಿ ನಮ್ಮ ಸ್ವಭಾವ ಉತ್ತಮಪಡಿಸುತ್ತಾ ನಮ್ಮ ಮೊಹಲ್ಲದಲ್ಲಿರುವಂತಹ ನಮ್ಮ ಪ್ರದೇಶದಲ್ಲಿರುವಂತಹ ನಮ್ಮ ನೆರೆಕೆರೆಯಲ್ಲಿರುವಂತಹ ಜನರಿಗೆ ಎಸ್ ಎಸ್ ಎಫ್ ಅನ್ನು ಮನಮುಟ್ಟುವ ಹಾಗೆ ನೀವು ಹೇಳಿಕೊಡಬೇಕು ಅದಕ್ಕೆಲ್ಲರೂ ನೀವು ತಯಾರಿದ್ದೀರಿ ಎಂದು ನಾನು ಭಾವಿಸ್ತಾ ಇದ್ದೇನೆ ಏಕೆಂದರೆ ನಿನ್ನೆಯಿಂದ ನಡೆದಂತಹ ಈ ತಹರಿ ಕ್ಯಾಂಪ್ ಅದಕ್ಕೆ ನಿಮಗೆ ಉಪಯೋಗವಾಗಲೇಬೇಕಾಗಿದೆ ಎಲ್ಲರೂ ತಯಾರಿದ್ದೀರಿದ್ದಾನೆ ನಿನ್ನೆಯಿಂದ ನಡೆದಂತಹ ತರಗತಿಯಲ್ಲಿ ನೀವೇನೆಲ್ಲ ಕಲಿತಿದ್ದೀರೋ ಅದೆಲ್ಲವನ್ನು ಹೇಳಿಕೊಟ್ಟು ನಿಮಗೆ ಸಮಯ ಇರುವಾಗ ಇಲ್ಲಿ ಕ್ಲಾಸಿಗೆ ಹೋಗುವವರಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಉದ್ಯೋಗಿಗಳಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಏನು ಮಾಡಲು ಸಾಧ್ಯ ಕ್ಯಾಂಪಸ್ ಈಗ ತುಂಬ ಕಲ್ಮಶವಾಗಿದೆ ಕ್ಯಾಂಪಸ್ನ ವಿಚಾರ ಹೇಳುವುದೇ ಬೇಡ ಇವತ್ತು ಚಿಕ್ಕಮಂಗ್ಳೂರು ಕ್ಯಾಂಪಸ್ನ ನಾಯಕರೆಲ್ಲಾರು ಇದ್ದೀರಲ್ಲ ಇಲ್ಲಿ ಯಾರಿದ್ದಾರೆ ಕ್ಯಾಂಪಸ್ ನಾಯಕರು ಕ್ಯಾಂಪಸ್ನಲ್ಲಿ ಎಸ್ ಎಸ್ ಎಫನ್ನು ಆ್ಯಕ್ಟಿವ್ ಮಾಡುವಂಥ ಕೆಲಸಗಳು ನಡಬೇಕು ಚಿಕ್ಕಮಂಗ್ಳೂರು ಅಲ್ಹಮದಿಲ್ಲಾ ನಮ್ಮ ಶಾಹಿನಲ್ಲೆಲ್ಲ ಇದ್ದಾರಲ್ಲ ಕೆಲಸ ಮಾ ನಡೀತಾ ಇದೆ ಇಲ್ಲಿ ಕ್ಯಾಂಪಸ್ಸಿನ ಮಕ್ಕಳಿಗೆ ಎಲ್ಲರಿಗೂ ಎಸ್ ಎಸ್ ಎಫ್ ಏಲಿ ಕೊಡುತ್ತಾ ನಮ್ಮ ಇಚ್ಛೆ ಉದ್ದೇಶ ನಮ್ಮ ಪರಮವಾದಂಥ ಇಂಗಿತ ಯಾವುದು ಅಂತ ಕೇಳಿದರೆ ರಾಷ್ಟ್ರಪಿ ರಾಷ್ಟ್ರಪತಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂ ರವರು ಎಲ್ಲ ಸಂದರ್ಭದಲ್ಲೂ ವಿದ್ಯಾರ್ಥಿಗಳು ಹೇಳುತ್ತಾ ಇದ್ದರು ನೀವು ಕನಸು ಕಾಣಬೇಕು ಅಂತ ಕನಸು ಕಾಣಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಲ್ಲ ಈಗ ನನ್ನ ಭಾಷಣ ಮಾಡುತ್ತಾ ಇರುವಾಗ ಒಳ್ಳೆ ನಿದ್ದೆ ಬಂದಿದೆ ಅಲ್ವಾ ಎಲ್ಲರಿಗೂ ಕನಸು ಕನಸು ಕಂಡಿದ್ದೀರಲ್ಲ ಇಲ್ವಾ ಭಾಷಣದಲ್ಲಿ ನಿದ್ರೆ ಮಾಡಿದೀರಾ ಅಂತ ಅದು ಗೊತ್ತಿದೆ ನನಗೆ ನೀವು ನಿದ್ರೆ ಮಾಡಿಲ್ಲ ಆದರೂ ಕನಸು ಕಾಣಲೇಬೇಕು ಒಬ್ಬ ಎಸ್ ಎಸ್ ಎಫ್ ಕಾರ್ಯಕರ್ತನ ಅತೀ ದೊಡ್ಡ ಕನಸು ಏನು ಅಂತ ಕೇಳಿದರೆ ಸಯ್ಯುದ ಮೊಹಮ್ಮದು ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ್ಮ ರೊಟ್ಟಿಗೆ ಸ್ವರ್ಗ ಪ್ರವೇಶ ಅಲ್ಲಾಹು ತೌಫಿಗೆ ನೀಡಲಿ ಎಸ್ ಎಸ್ ಎಫ್ ಕಾರ್ಯಕರ್ತನ ಅತೀ ದೊಡ್ಡ ಕನಸು ಕಣವರಿಕೆ ಅವನ ಕುತೂಹಲ ಎಲ್ಲವೂ ಬರೇ ಸ್ವರ್ಗ ಮಾತ್ರವಲ್ಲ ಆ ಸ್ವರ್ಗದಲ್ಲಿ ಎಲ್ಲಿ ಜಾಗ ಸಿಗಬೇಕು ಹೇಳಿ சையயது ரசூலுல்லாஹி ஸல்லல்லாஹு அலைஹி வஸல்லம் வசல்லமர் அவர அப்பக்கே சீட் சீட்டு அல்லாஹு தோஃக்கு ಆ ಕನಸಿನೊಂದಿಗೆ ನಾವು ಇಲ್ಲಿ ಕೆಲಸ ಮಾಡುವಾಗ ವಿಜಯ ಬರುತ್ತದೆ ಎಲ್ಲ ವಿರೋಧಿಗಳು ನಮ್ಮ ಮಿತ್ರ ಮಿತ್ರರುಗಳಾಗಿ ಮಾರ್ಪಡುತ್ತಾರೆ ಆಟ ನಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅದರೊಟ್ಟಿಗೆ ಎಸ್ ಎಸ್ ಎಫ್ ರಾಜ್ಯ ಸಮಿತಿ ಇಲ್ಲಿ ನಿಮಗೆ ಕಲಿಸುವಂತಹ ಏನೆಲ್ಲ ಸ ಸರ್ಕ್ಯುಲರ್ಗಳಿವೆಯೋ ಅದೆಲ್ಲವನ್ನು ಜಿಲ್ಲಾ ಸಮಿತಿ ನಿಮಗೆ ನೀಡುವಾಗ ಅದನ್ನು ಚಾಚು ತಪ್ಪದೆ ನೀವು ಪಾಲಿಸಬೇಕು ಈಗ ಇಶಾರಾ ಇಶಾರದ ಕ್ಯಾಂಪೈನ್ ನಡೆಯುತ್ತಾ ಇದೆ ಇಶಾರದ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿದೆ ಇಲ್ಲಿದೆ ನಿಮಗೆ ಈಗ ಕೊಡಲಾಗುತ್ತದೆ ಎಲ್ಲಾ ಯೂನಿಟ್ಗಳಿಗೂ ನೀವು ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕು ಎಲ್ಲರೂ ತಯಾರಿದ್ದೀರಿ ತಾನೆ ಕೈ ಎತ್ತಿ ತಯಾರಿಲ್ಲದವರು ಕೈ ಎತ್ತಿ ಇಶಾರದ ಅಪ್ಲಿಕೇಶನ್ ಪಡೆದುಕೊಳ್ಳಲು ಎಲ್ಲರೂ ತಯಾರಾಗಿದ್ದೀರಾ ಇನ್ಶಾ ಅಲ್ಲ ಜೋರಾಗಿ ಹೇಳಿ ಇನ್ಶಾ ಅಲ್ಲ ಅಂತ ಯಾಕೆಂದರೆ ಕರ್ನಾಟಕದ ಮಣ್ಣಿನಲ್ಲಿ ಸುನ್ನತಿ ಜಮಾತಿನ ಶಬ್ದವನ್ನು ಇತರರಿಗೂ ಇಂದು ಇನ್ನಿತರ ಮುಸ್ಲಿಮೇತರಿಗೂ ತಲುಪಿಸುವಂತ ಒಂದು ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದಂತ ಒಂದೇ ಒಂದು ಪತ್ರಿಕೆಯಾಗಿದೆ ಇಶಾರಾ ಅದು ನಮ್ಮ ಮುಖಪತ್ರವಾಗಿದೆ ಇವತ್ತು ಕರ್ನಾಟಕದ ಒಂದು ಕನ್ನಡ ಪತ್ರಿಕೆ ವಿದೇಶಗಳಲ್ಲಿ ಮುದ್ರಣಗೊಂಡು ಬಿತ್ತರಿಸಲ್ಪಡುತ್ತಿರುವಂತಹ ಕೆ ಸಿ ಎಫ್ ಎಂಬ ದೊಡ್ಡ ಸಂಘಶಕ್ತಿ ಇವತ್ತು ಜಿ ಸಿ ಸಿ ಯಲ್ಲಿದೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಆ ಕೆ ಸಿ ಎಫಿನ ಅಧೀನದಲ್ಲಿ ಎಸ್ ಎಸ್ ಎಫಿನ ಮುಖಪತ್ರ ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲ ಕಡೆಗಳಲ್ಲೂ ಇವತ್ತು ಪ್ರಚಾರ ಪಡೆದುಕೊಂಡಿದೆ ಗಲ್ಫ್ ಇಶಾರ ಆದ್ದರಿಂದ ನಮ್ಮ ಇಶಾರ ಮನ ಮನೆಗಳಿಗೆ ತಲುಪಬೇಕು ಎಲ್ಲಿ ತಲುಪಬೇಕು ಮನೆ ಮನೆಗಳಿಗ ಮನಕ್ಕೆ ಮನಗಳಿಗೂ ತಲುಪಬೇಕು ಮನೆಗಳಿಗೂ ತಲುಪಬೇಕು ಯಾಕೆಂದ್ರೆ ಎಲ್ಲರೂ ಓದಬೇಕು ಅಂತ ಕೆಲವರು ಓದುವುದಿಲ್ಲ ಇವತ್ತು ಈ ವಾಟ್ಸಪ್ ಮತ್ತು ಫೇಸ್ಬುಕ್ಕಿನ ಈ ಹರಿತದಿಂದ ಯಾರು ಓದುವುದರಲ್ಲಿ ತುಂಬ ಇವತ್ತು ಸೋಮಾರಿಗಳಾಗುತ್ತಾ ಇದ್ದಾರೆ ನನ್ನ ಹಾಗೆ ಆದ್ದರಿಂದ ಎಲ್ಲರೂ ಓದಬೇಕು ಇಶಾರ ಒಂದು ಆವೃತ್ತಿ ಓದಿ ಈ ವರ್ಷ ಈ ತಿಂಗಳಲ್ಲಿ ಈ ಪಾಕ್ಷಿಕದಲ್ಲಿ ಬಂದಂಥ ಇಶಾರದ ವಿಶೇಷತೆಗಳನ್ನು ಪರಸ್ಪರ ಚರ್ಚೆ ಮಾಡಬೇಕು ಎಲ್ಲ ಮನೆಗೂ ಇಶಾರ ತಲುಪಿಸಬೇಕು ಎಲ್ಲರೂ ತಯಾರಿದ್ದೀರಿ ತಾನೆ ಎಲ್ಲ ಮನೆಗಳಿಗೂ ಇಶಾರ ತಲುಪಿಸಬೇಕು ಇನ್ನು ಯೂನಿಟಿಲಿ ಶಾಸ್ತೀಕರಣ ನಡೀತಾ ಇದೆ ಯೂನಿಟ್ ಎಂಪವರ್ಮೆಂಟ್ ನಡೀತಾ ಇದೆ ನಮ್ಮ ಶಾಖಾ ಸಬಲೀಕರಣ ನಮ್ಮ ತಂಗಲ್ ಮತ್ತು ನಮ್ಮ ಮುನೀರ್ ಇನ್ನಿತರ ನಮ್ಮ ಜಿಲ್ಲಾ ನಾಯಕರು ಮಾಡುತ್ತಾ ಇದ್ದಾರೆ ನೀವೆಲ್ಲ ಆ ಶಾಖಾ ಸಬಲೀಕರಣದಲ್ಲಿ ನೀವು ಕೈ ಜೋಡಿಸಬೇಕು ಎಲ್ಲ ಕಡೆಯಲ್ಲಿ ಎಷ್ಟು ಸದಸ್ಯರನ್ನು ಮಾಡಬೇಕೋ ಎಷ್ಟು ಜನರನ್ನು ಅದರಲ್ಲಿ ನಿಮಗೆ ಒಟ್ಟುಗೂಡಿಸಲು ಸಾಧ್ಯವೋ ಎಲ್ಲರನ್ನೂ ನೀವು ಒಟ್ಟುಗೂಡಿಸಬೇಕು ಎಲ್ಲಿ ಯೂನಿಟ್ ಇಲ್ಲ ಅಲ್ಲಿ ಯೂನಿಟನ್ನು ನೀವು ಸೃಷ್ಟಿ ಮಾಡಬೇಕು ಅಲ್ಲಾಹನ ತೌಫೀಕಿ ನೀಡಲಿ ನಮಗೆಲ್ಲರಿಗೂ ಸುನ್ನದ ಜಮಾತಿಗೆ ಕೆಲಸ ಮಾಡಲು ಅಲ್ಲಾಹನ ಎಲ್ಲ ವಿಧ ಆಯುರ ಆರೋಗ್ಯ ಮತ್ತು ದೀರ್ಘಾಶಯವನ್ನು ನೀಡಿ ಕರುಣಿಸಲಿ ನೀವೆಲ್ಲರೂ ದುಃಹ ಮಾಡಿ ಇನ್ಶಾ ಅಲ್ಲ ಎಫಿನ ಕ್ಯಾಂಪಸ್ ಪ್ರತಿಭೋತ್ಸವ ನಡೆಯುತ್ತಾ ಇದೆ ಆ ಯಶಸ್ವಿಗಾಗಿ ನೀವೆಲ್ಲರೂ ಓಕೆ ನಮ್ಮ ಇಶಾರದ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿದೆ ಯೂನಿಟ್ ಪ್ರೆಸಿಡೆಂಟ್ ಅಥವಾ ಸೆಕ್ರೆಟ್ರಿಗಳು ಬಂದು ಫಸ್ಟ್ ಬರುವ ಎದ್ದು ಬನ್ನಿ ಯಾಕೆಂದರೆ ಇಶಾರದ ಎಪ್ಲಿಕೇಶನ್ ಫಾರ್ಮ್ ಇದೆ ಆ ಎಪ್ಲಿಕೇಶನ್ ಫಾರ್ಮ್ ತಗೊಂಡು ಹೋಗಿ ಇಲ್ಲಿ ನೋಡಿ ಅದವರು ಅವರು ಕೆಲಸ ಅವ್ರು ಮಾಡ್ತಾರೆ ನೀವು ಈ ಕಡೆ ನೋಡಿ ಈ ನೀವು ಇಶಾರದ ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಹೋಗಿ ನಿಮ್ಮ ಕಪಾಟಿನಲ್ಲಿ ಸುಂದರವಾಗಿ ಅದನ್ನು ಇಟ್ಕೊಳ್ಬೇಕು ಎಲ್ಲರೂ ತಯಾರಿದ್ದೀರಿದ್ದಾನೆ ಹ ಕಪಾಟಲ್ಲಿ ಇರ್ತೀರಿದ್ದಾನೆ ಇಲ್ಲಾದ್ರೆ ಶೋಕಾಜಲ್ಲಿ ಇಡಿ ಈ ಅಂತ ಹೇಳಿ ಇಲ್ಲ ಹೋಗಿ ನೀವು ಯೂನಿಟ್ ಅಲ್ಲಿರುವಂತ ಎಲ್ಲ ಕಡೆಯಲ್ಲೂ ಈ ಚಂದಾದಾರನ್ನಾಗಿ ಚಂದಾದರನ್ನಾಗಿ ಮಾಡಬೇಕು ಯಾರು ಬರೋದು ಫಸ್ಟ್ ಬನ್ನಿ ಒಬ್ಬರು ಬನ್ನಿ ಒಂದು ಯೂನಿಟ್ನ ಅಧ್ಯಕ್ಷರು ಬನ್ನಿ ಬೇಗ ಬನ್ನಿ ಒಂದು ಯೂನಿಟ್ನ ಅಧ್ಯಕ್ಷ ಉಪ್ಪಳ್ಳಿ ಯೂನಿಟ್ ಆ ಹುಪ್ಪಳ್ಳಿ ಯೂನಿಟ್ ಓಕೆ ಮಾಶಾ ಅಲ್ಲ ಬನ್ನಿ ಬೇಗ ಬನ್ನಿ ಅಲ್ಲ ನೀಡಲಿ అది ఓకే శాంతినగర్ శాంతిగర్ ఐజి ఐజీ ఐజీ బడవనే ఐజీ బడవనే అల్బంద్రీయా